ಅಲ್ಲಿಗೆ ಶೂಟ್ ಮಾಡಿದ್ ನಾವು ಇನ್ನೂ ಇದೆಯಾ ಸರ್? ಒಟ್ನಲ್ಲಿ ನಿನಗೆ ಹ್ಯಾಪಿ ತಾನೆ. ಅದಕ್ಕೂ ತೊಂದ್ರೆ? ನನ್ನ ಮಗಳು SMS ಮಾಡಿದಾಳೆ, ಮಂಜುನಾಥ ದೇವಸ್ಥಾನ ಹತ್ರ ಕಾಯ್ತಾ ಇರ್ತಾಳಂತ ಪಿಕಪ್ ಮಾಡ್ಬೇಕಂತೆ. ಅಷ್ಟೇ ತಾನೆ, ಬಿಡಿ, ನೋ ಪ್ರಾಬ್ಲಮ್. ಹೌದು, ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಸರ್? ನೆಕ್ಸ್ಟ್ ಇಯರ್ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ದೀನಿ. ನಾನು ಕೇಳ್ತಿರೋ ಉದ್ದೇಶನ ಬೇರೆ, ನೀವು ಕೊಡ್ತಿರೋ ಉತ್ತರನೇ ಬೇರೆ. ಅಯ್ಯೋ, ಗೊತ್ತಾಯ್ತು ಬಿಡಿ, ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್. ಇದ್ರಲ್ಲಿ ನಗಂತದೇನಿದೆ ಸರ್? ಇದೇನಯ್ಯಾ, ಚೀಟಿಂಗ್ ಫ್ಯಾಮಿಲಿ ಅಲ್ವಾ, ಅಪ್ಪನಿಗೆ ಹೇಳಿದ ಬಂದಿದಾರಂತೆ, ಶಾಸ್ತ್ರಿ ಹೇಳ್ದ. ಯಾಕಪ್ಪ ಕೋಪ ಬಂತ? ಇಲ್ಲ ಸರ್, ಟೆಂಪಲ್ ಬಂತು. ಅಮ್ಮ ಪ್ರಶಾಂತಿ ಬಾಮ್ಮ. ನೀನು ತಗೊಳಪ್ಪ. ಇವನು ನನ್ನ ಸಬಾರ್ಡಿನೇಟ್ ಆಫೀಸರ್ ಭಾರತ್, ನನ್ನ ಮಗಳು ಪ್ರಶಾಂತಿ. ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಏನ್ ಅಲ್ಲ, ನಿಮ್ ಮಗಳು ಇಷ್ಟೊಂದು ಸಂಪ್ರದಾಯಸ್ಥನ, ನಂಬಕ್ಕೆ ಆಗಲ್ಲ. ಅದಕ್ಕೆ ಬೆಳೆಸೋ ವಿಧಾನ ಮುಖ್ಯ. ನನ್ನ ಮಗಳು ಈಗ ತಾನೆ ಡೆಲ್ಲಿ IPS ಟ್ರೈನಿಂಗ್ ಮುಗಿಸ್ ಬಂದ್ಲು. ನಿನ್ ಗರ್ಲ್ ಫ್ರೆಂಡ್ ತರ ಫಾದರ್ ಚೀಟ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮಾಡೋಳಲ್ಲ. ಯಾರದು ವಿಷಯ ನಮ್ಗೆ ಯಾಕೆ ಡ್ಯಾಡಿ? ಯಾಕೆ ಹೇಳ್ದೆ ಅಂದ್ರೆ, ಎತ್ತವ್ರಿಗೆ ಮೋಸ ಮಾಡೋಳು, ನಾಳೆ ಕಟ್ಕೊಂಡು ಮೋಸ ಮಾಡೋಳಮ್ಮ. ಅಷ್ಟೇ ಅಂತೀರಾ ಸರ್? ಈಗ ಬೇಗ ನಿಲ್ಲಿಸ್ತೀರಾ? ಯಾಕಮ್ಮ, ಮನೆ ಬಂತು. ಫಸ್ಟ್ ಟೈಮ್ ಮನೆಗೆ ಬಂದಿದೀಯಾ, ಬಾ ಬಿಟ್ಟು ಕಾಫಿ ಕುಡಿಯುವಂತೆ. ಪ್ರಶಾಂತಿ ಇರಮ್ಮ, ಬಾಮ್ಮ ಕೂತ್ಕೋ, ಹೇಳಕ್ಕಿನ್ನೂ ತುಂಬಾ ವಿಷಯ ಇದೆ. ರೀ, ಸೂಪರ್ ಬಜಾರ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಲಿಲ್ಲ? ಏನ್ ಬೆಕ್ಕಡ್ಡ ಬಂತ? ಇಲ್ಲ ಇಲ್ಲ, ನೀವು ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ ಅಂತಿದ್ದೆ. ಕೇಳಿಸ್ಕೊಂಡ್ಯಾ? 23 ವರ್ಷದಿಂದ ತಾಳಿ ಕಟ್ಟುವ ತಲೆ ತಗ್ಗಿಸ್ತವಳು. ಹೌದಾ? ನಮಸ್ತೆ ಮೇಡಮ್. ಇವತ್ತಿಗೂ ಪತಿಯೇ ಪ್ರತ್ಯಕ್ಷ ದೈವ ಅನ್ಕೊಂಡಿರೋಳು. ನಿಮ್ಮ ಅತ್ತೆ ಹಾಗೆ ಗಂಡನ್ ತಲೆ ಸೌರಿ ಫಾರಿನ್ ಹೋಗೋ ಕ್ಯಾರೆಕ್ಟರ್ ಅಲ್ಲ. ಹಾಯ್ ಡ್ಯಾಡಿ. ಹಾಯ್, ನನ್ನ ಚಿಕ್ಕ ಮಗಳು ಸುಶಾಂತ್. ನಿಮ್ನೆಲ್ಲ ನೋಡ್ತಿದ್ರೆ ತಪ್ಪೆಲ್ಲ ನನ್ನ ಟೀಚರ್ ಹುಡುಗಿದೆ ಅಂತ ಅನ್ಸುತ್ತೆ. ನಿಮ್ ತರ ಡಿಸಿಪ್ಲಿನ್ ಆಗಿ ಬೆಳೆಸಿದ್ರೆ ಚೆನ್ನಾಗಿ ಬೆಳೆದಿರೋಳು ಏನು ಅಲ್ವಾ? ಅವರಪ್ಪ ಕರೆಕ್ಟ್ ಆಗಿದ್ದಿದ್ರೆ ಫ್ಯಾಮಿಲಿ ಎಲ್ಲ ನೆಟ್ಟಿಗಿರೋದು. ಬೇಜವಾಬ್ದಾರಿ ನನ್ನ ಮಗ. ಸ್ಟಾಪ್ ಇಟ್ ಡ್ಯಾಡಿ. ಭರತ್, ದಿಸ್ ಇಸ್ ಟೂ ಮಚ್. ಯಾಕಮ್ಮ? ನಿಮ್ಮ ನೀವೇ ಬೈಕೊಳ್ಳೋದನ್ನ ನನಗೆ ನೋಡಕ್ ಆಗಲ್ಲ ಡ್ಯಾಡಿ. ಅಂದ್ರೆ? ಸ್ಪೇನ್ ಗೆ ಬಂದಿದ್ದು ನಿಮ್ ಫ್ಯಾಮಿಲಿನೇ ಸರ್. ಹೌದು ಸರ್, ನೀವ್ ಹೇಳ್ದಂಗೆ ತಪ್ಪೆಲ್ಲ ಅವರಪ್ಪಂದು. ಅಂದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ 12 ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತು, ಅದರಲ್ಲಿ ಫಸ್ಟ್ ಬರೋ ಟ್ಯಾಲೆಂಟ್ ನಿಮ್ ಮಗಳಿಗೆ ಇದ್ರು ಅದನ್ನ ತಿಳ್ಕೊಳ್ದೆ ಇರೋದು ನಿಮ್ ತಪ್ಪು. ಬಟ್ ಆಂಟಿ, ನೀವ್ ಮಾಡೋ ತಪ್ಪು ಮಾಡದೆ ಅವಳಗ್ ಸಪೋರ್ಟ್ ಮಾಡಿದ್ರು. ತನ್ನ ಆಸೆ ಹೇಳ್ಕೊಳಕಾಗದೆ ಭಯ ಪಡೋ ನಿಮ್ ಮಗಳು ಇವತ್ತು ನಿಮಗೆ ಹೇಳೋ ಕಾರಣ ನಿಮ್ ಮೇಲಿಟ್ಟರೋ ಪ್ರೀತಿ. ಇದೆಲ್ಲ ನಿಮಗೆ ಗೊತ್ತಾಗ್ಲಿ ಅಂತಾನೆ ನಾನೊಂದು ಸ್ವಲ್ಪ ಆಕ್ಟ್ ಮಾಡಿದೆ. ಐ ಆಮ್ ಸಾರಿ ಸರ್.